ಸ್ಟೂಡೆಂಟ್ಸ್, ಇನ್ನೂ ಒಂದು ಕ್ವಶನ್ ಟ್ರೈ ಮಾಡೋಣ. ಗ್ರಾಚ್ಯುಟಿ ಪ್ರಾಬ್ಲಮ್ ಅಲ್ಲೇ ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಮಿಸಸ್ ಭಾರತಿ ರೆಸಿಡೆಂಟ್ ಎನ್ ಎಂಪ್ಲಾಯಿ ಆಫ್ ಎಸ್ ಆರ್ ಎಂ ಲಿಮಿಟೆಡ್ ರಿಟೈರ್ಸ್ ಫ್ರಮ್ ಸರ್ವಿಸ್ ಆನ್ 16th of January 2021. ಸೊ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲೇ ರಿಟೈರ್ಡ್ ಆಗ್ತಾ ಇದ್ರೆ, ಪ್ರೈವೇಟ್ ಕಂಪನಿ, ಗವರ್ಮೆಂಟ್ ಎಂಪ್ಲಾಯಿ ಅಲ್ಲ. ಆಫ್ಟರ್ ಸರ್ವಿಂಗ್ ಫಾರ್ 36 years and 7 months, 36 ವರ್ಷ 7 ತಿಂಗಳು ಕೆಲಸ ಮಾಡಿದ್ದಾರೆ. He receives 9 lakh rupees as a gratuity under the Gratuity Act of 1972. See, Gratuity Act of 1972 covered adu kottidare. At the time of retirement, her basic salary was 30,000 per month, DA was 9,000 per month. What amount of gratuity will be taxable for the assessment year 2021 anta helidare. ಹಾಗಾದ್ರೆ ಒಟ್ಟು ಗ್ರಾಚ್ಯುಟಿ ಕವರ್ಡ್ ಅಂತ ಹೇಳಿರೋದ್ರಿಂದ 9 lakh rupees ಆಕ್ಚುಲಿ ಗ್ರಾಚ್ಯುಟಿ ರಿಸೀವ್ಡ್ ಆಗುತ್ತೆ. ಎರಡನೇ ಪಾಯಿಂಟ್, ಮ್ಯಾಕ್ಸಿಮಮ್ ಲಿಮಿಟ್ 20 lakhs ಆಗಿರೋದ್ರಿಂದ 20 lakhs ಅಂತ ಬರೀತಾ ಇದ್ದೀನಿ. ಸ್ಯಾಲರಿ ಲಾಸ್ಟ್ ಡ್ರಾನ್ ಬೇಕು. ಬೇಸಿಕ್ ಸ್ಯಾಲರಿ ಬಂದು 30,000, ಹಾಗೆ ಡಿಆರ್ಎನ್ಎಸ್ ಅಲೋಯನ್ಸ್ 9,000. ಟೋಟಲ್ ಎಷ್ಟು ಬರ್ತಾ ಇದೆ? 39,000 ಬರ್ತಾ ಇದೆ ನೋಡಿ. ಕವರ್ಡ್ ಅಲ್ಲಾದ್ರೆ ನಮ್ಗೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ಡಿಎನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಡಿಎ ಇದೆಯೋ ಅಷ್ಟು ಡೈರೆಕ್ಟ್ ಆಗಿ ಬರೆದು ಬಿಡಿ. ಹಾಗಾದ್ರೆ ನಮ್ಗೆ ಒಟ್ಟು 39,000 rupees ಆಯ್ತು. ಇಂಟು 15/26 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಅಲ್ಲಿ 36 years and 7 months ಅಂತ ಹೇಳಿದಾನೆ. 36 years 7 months ಅಂದ್ರೆ ಮೋರ್ ದೆನ್ 6 months ಆಯ್ತು. ಅದಕ್ಕೆ ನಾವು 37 years ಅಂತ ಹಾಕ್ಬಿಡ್ತೀವಿ. ಓಕೆನಾ? ಈಗ ಇದು ಎಷ್ಟು ಬರುತ್ತೆ ಅಂತ ನೋಡೋಣ. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 37,000 ಡಿವೈಡೆಡ್ ಬೈ 26 into 15 into 37 ಮಾಡಿದ್ರೆ 8,32,500 ಬರ್ತಾ ಇದೆ. 8,32,500. ಈಗ 9 lakhs, 20 lakhs, 8,32,500 ಯಾವ್ದು ಕಡಿಮೆ ಇದೆ ಅಂದ್ರೆ 8,32,000 ಕಡಿಮೆ ಇದೆ. ಸೊ ಅದನ್ನ ನಾವು ಎಕ್ಸೆಂಪ್ಷನ್ ಕೊಟ್ಟು ಉಳಿದಿರೋ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ. ಎಷ್ಟು ಬರುತ್ತೆ ಅಂದ್ರೆ 67,500 rupees ಅಷ್ಟು ಟ್ಯಾಕ್ಸಬಲ್ ಗ್ರಾಚ್ಯುಟಿ ಆಗುತ್ತೆ. ಇದು ಕವರ್ಡ್ ಆದ್ರೆ. ಇದೇ ಪ್ರಾಬ್ಲಮ್ ನಾಟ್ ಕವರ್ಡ್ ಗೆ ಕೊಟ್ಟ ಅಂತ ಇಟ್ಕೊಳ್ಳಿ. ಆಗ 9 lakh rupees ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, 9 lakhs ಆಕ್ಚುಯಲ್ ಗ್ರಾಚ್ಯುಟಿ ರಿಸೀವ್, ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 20 lakhs. ಓಕೆನಾ? ಇಲ್ಲಿ 10 months ಆವರೇಜ್ ಸ್ಯಾಲರಿ ಅಂದ್ರೆ ಅವನು 10 months ಕೊಟ್ಟಿಲ್ಲ, 1 ತಿಂಗಳಿಗೆ ಕೊಟ್ಟಿದ್ದಾನೆ. ನಾವೇನ್ ಅಸಂಪ್ಷನ್ ಮಾಡ್ಕೊಳ್ಳೋಣ ಅಂದ್ರೆ ಅವನು 10 ತಿಂಗಳಿಂದ ಬೇಸಿಕ್ ಸ್ಯಾಲರಿ 10,000 ತಗೊಳ್ತಾ ಇದ್ದ ಅಂತ ಅನ್ಕೋಣ. ಅವಾಗ ಆವರೇಜ್ ಸ್ಯಾಲರಿ 10 months 10,000 ಬರುತ್ತೆ. ಹಾಗೆ ಡಿಎ 9,000 ಅಂತ ಹೇಳ್ತಾ ಇದ್ರೆ, ಆದ್ರೆ ಡಿಎ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಏನಂತ, ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಹಾಗಾದ್ರೆ ಇದನ್ನ ನಾವು ಡಿಎನ ಏನ್ ಮಾಡಂಗಿಲ್ಲ, ಹಾಕೋ ಹಾಗಿಲ್ಲ. ಯಾಕೆಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಗೆ ಬರ್ತಾ ಇಲ್ಲ. ಏನು ಕೊಟ್ಟಿಲ್ಲ ಅಂದ್ರೆ ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇಲ್ಲ. ಕಮಿಷನ್ ಏನು ಕೊಟ್ಟಿಲ್ಲ. ಓಕೆನಾ? ಸಾರಿ, ಇದು 30,000. ಓಕೆನಾ? ಸೊ ಹಾಗಾದ್ರೆ ಬೇಸಿಕ್ ಸ್ಯಾಲರಿ ಅಥವಾ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಗ್ರಾಚ್ಯುಟಿ ನಾಟ್ ಕವರ್ಡ್ ಗೆ 30,000 ಆಗುತ್ತೆ. ಓಕೆನಾ? ಈಗ 30 into 15/30 into 36 years ತಗೊಳ್ತೀವಿ. ಕಾರಣ ಏನು ಅಂದ್ರೆ ಇಲ್ಲಿ 36 years 7 months ಅಂತ ಹೇಳಿದ್ದ, ಅದಕ್ಕೆ 37 ಮಾಡ್ಕೊಂಡ್ವಿ. ನಾಟ್ ಕವರ್ಡ್ ಅಲ್ಲಿ ಮೋರ್ ದ್ಯಾನ್ 6 months ಆಗಿದ್ರೂ ಕೂಡ ಆ ಒಂದು ಮೋರ್ ದ್ಯಾನ್ 6 months ನ ಇಗ್ನೋರ್ ಮಾಡಿ 36 ಮಾತ್ರ, ಕಂಪ್ಲೀಟೆಡ್ ಇಯರ್ ಆಫ್ ಸರ್ವಿಸ್ ಮಾತ್ರ ತಗೊಳ್ತೀವಿ. ಫ್ರಾಕ್ಷನ್ ಆಫ್ ಮಂತ್ಸ್ ಕೆಲಸ ಮಾಡಿರೋದನ್ನ ಇಗ್ನೋರ್ ಮಾಡ್ತೀವಿ. ಈಗ ಅರ್ಧ 30,000 ಅರ್ಧ 15,000. 15 × 45 4,50,000. 15 × 90 90,000. ಓಕೆನಾ? ಹಾಗಾದ್ರೆ 4,50,000 5,40,000 ಆಗುತ್ತೆ. ಯಾವ ಕಡಿಮೆ ಇದೆಯಪ್ಪ ಅಂದ್ರೆ 1, 2, 3 9,00,000, 20,00,000, 5,40,000. ಯಾವ ಕಡಿಮೆ ಇದೆ? 5,40,000 ಕಡಿಮೆ ಇದೆ. ಅದಕ್ಕೆ ಎಕ್ಸೆಂಪ್ಷನ್ ಮಾಡಿ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ಅನ್ನ 3,60,000 ರೂಪಾಯಿನ ಟ್ಯಾಕ್ಸಿಬಲ್ ಗ್ರಾಚ್ಯುಟಿ ಅಂತ ಕರೀತೀವಿ. ಈಗ ನಾನು ಇನ್ನೊಂದ್ಸರಿ ಚೆಕ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. 30,000 ÷ 2 × 36
540,000 ಕರೆಕ್ಟ್ ಆಗಿದೆ ಓಕೆನಾ ಇದನ್ನ ಕಾಪಿ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಈಸಿಯಾಗಿ ಬರುತ್ತೆ 6 ಮಾರ್ಕ್ಸ್